ಹಲೋ ನಮಸ್ಕಾರ ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಜನವರಿ ಇಪ್ಪತ್ತ್ ಮೂರರ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಈ ದಿನದ ಪ್ರಮುಖವಾದ ಪ್ರಚಲಿತ ವಿದ್ಯಮಾನಗಳ ಈ ಒಂದು ಕ್ಲಾಸ್ನ ಪಿ ಡಿ ಎಫ್ ನೋಟ್ಸ್ ಟೆಲಿಗ್ರಾಮಲ್ಲಿ ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಜನವರಿ ತಿಂಗಳ ಉಳಿದ ದಿನಾಂಕಗಳ ಪಿ ಡಿ ಎಫ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಸೊ ಮೊದಲನೇದಾಗಿ ಗಣರಾಜ್ಯೋತ್ಸವ ಬ ಬಹುಮುಖ್ಯವಾದದ್ದು ಜನವರಿ ತಿಂಗಳಲ್ಲಿ ನಮಗೆ ಸೊ ಗಣರಾಜ್ಯೋತ್ಸವದ ವಿಶೇಷ ಮುಖ್ಯ ಅತಿಥಿಗಳಾಗಿ ಈಜಿಪ್ಟ್ ನ ಅಧ್ಯಕ್ಷರಾದ ಅಬ್ದುಲ್ ಫತಾ ಎಲ್ ಸಿಸಿ ಬರ್ತಿದ್ದಾರೆ ಈಜಿಪ್ಟ್ ಅಧ್ಯಕ್ಷರಾದ ಅಬ್ದುಲ್ ಫತಾ ಎಲ್ಸಿಸಿ ಅವರು ತಿಂಗಳ ನಾಲ್ಕರಿಂದ ಇಪ್ಪತ್ತಾರರವರೆಗೆ ಭಾರತಕ್ಕೆ ಭೇಟಿಯನ್ನು ಕೊಡ್ತಾರೆ ಭಾರತದ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವದ ಅಧ್ಯಕ್ಷರಾಗಿ ಮುಖ್ಯ ಅತಿಥಿಗಳಾಗಿ ಇವರು ಭಾಗವಹಿಸ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಯಾರು ಬಂದಿದ್ರು ಅಂತ ನಿಮಗೆ ತಿಳಿದಿರಬೇಕು ಅಮೆರಿಕದ ಆಗಿನ ಅಧ್ಯಕ್ಷರಾದ ಬರಕ್ ಒಬಾಮಾ ಅವರು ಮುಖ್ಯ ಅತಿಥಿಗಳಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೊಂದು ವಿಶೇಷ ನೋಡಿ ಭಾರತ ಬ್ರೂನಿ ಕಾಂಬೋಡಿಯಾ ಇಂಡೋನೇಷಿಯಾ ಲಾವೋಸ್ ಮಲೇಷಿಯಾ ಮಯನ್ಮಾರ್ ಫಿಲಿಪೈನ್ಸ್ ಸಿಂಗಾಪುರ ಥೈಲ್ಯಾಂಡ್ ವಿಯೆಟ್ನಾ ದಕ್ಷಿಣ ಆಫ್ರಿಕಾದ ಅನೇಕ ನಾಯಕರನ್ನ ಆಹ್ವಾನ ಮಾಡಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಕ್ಷಿಣ ಆಫ್ರಿಕಾದ ಇವ್ರು ಬಂದಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬ್ರೆಜಿಲ್ ನವರು ಬಂದಿದ್ರು ಎಲ್ಲಾ ಅಧ್ಯಕ್ಷರುಗಳು ಪ್ರಧಾನಮಂತ್ರಿಗಳನ್ನ ಕರೆದಿರ್ತಾರೆ ನೀವು ಅದನ್ನ ಚೆಕ್ ಮಾಡ್ಕೋಬಹುದು ಆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಕೋವಿಡ್ ಇದ್ದಂತ ಕಾರಣದಿಂದಾಗಿ ಯಾವುದೇ ಮುಖ್ಯ ಅತಿಥಿಗಳನ್ನು ಕರೆದಿರೋದಿಲ್ಲ ಅಥವಾ ಆಮಂತ್ರಣ ಕೊಟ್ಟಿದ್ರು ಕೂಡ ತಿರಸ್ಕಾರ ಆಗಿರ್ತದೆ ಪ್ರೆಸೆಂಟ್ ಈಜಿಪ್ಟ್ನ ಅಧ್ಯಕ್ಷರಾದ ಅಬ್ದುಲ್ ಅವರು ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ನೆಕ್ಸ್ಟ್ ಬಾರೋಸ್ ಸ್ಥಳೀಯ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಇಂಡಿಜಿನಿಯಸ್ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಭಾರತದ್ದು ಬಾರೂಸ್ ಅಂತ ಮೊಬೈಲ್ ಫೋನ್ಗಳಲ್ಲಿ ಬಳಸಲಾಗುವ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಇದನ್ನ ಜಾನ್ ಕೆ ಆಪರೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಅಭಿವೃದ್ಧಿಪಡಿಸಿರ್ತಾರೆ ಐ ಐ ಟಿ ಮದ್ರಾಸ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಐ ಐ ಟಿ ಮದ್ರಾಸ್ ತನ್ನ ಜಾನ್ ಕೆ ಸಂಸ್ಥೆಯ ಮೂಲಕ ಇದನ್ನು ಅಭಿವೃದ್ಧಿಪಡಿಸಿದೆ ಜಾನ್ ಕೆ ಅನ್ನೋದು ಒಂದು ಲಾಭರಹಿತ ಖಾಸಗಿ ಸಂಸ್ಥೆಯಾಗಿದೆ ಸೊ ಈ ಬಾರೋಸ್ ಆಪರೇಟಿಂಗ್ ಸಿಸ್ಟಮ್ ನ ಉದ್ದೇಶ ಏನಪ್ಪಾ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ ಧನ ಸಹಾಯವನ್ನು ಪಡ್ಕೊಂಡಿದೆ ಮುಖ್ಯವಾದ ಉದ್ದೇಶ ಭದ್ರತೆ ಸೆಕ್ಯೂರಿಟಿ ಒದಗಿಸತಕ್ಕಂಥದ್ದು ಓ ಎಸ್ ನಲ್ಲಿ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಪ್ಲಿಕೇಶನ್ಗಳನ್ನು ಮಾತ್ರ ಸ್ಥಾಪಿಸಲು ಅನುಮತಿಸುವ ಒ ಎಸ್ ಅನನ್ಯವಾಗಿದೆ ಸೊ ಭಾರತದಿಂದ ಬರ್ತಿರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ ಇದಾಗಿರ್ತದೆ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ನೆಕ್ಸ್ಟ್ ನ್ಯೂಜಿಲೆಂಡ್ ನ ಮುಂದಿನ ಪ್ರಧಾನಮಂತ್ರಿ ಆಯ್ಕೆಯಾಗಿದ್ದಾರೆ ಕ್ರಿಸ್ ಹಿಪ್ಕಿನ್ಸ್ ಅಂತ ಅವರ ಹೆಸರು ನ್ಯೂಜಿಲೆಂಡ್ನ ಕ್ರಿಸ್ ಹಿಪ್ಕಿನ್ಸ್ ಅವರು ಜಸ್ಸಿಂದ ಅರ್ಡೆನ್ ಅವರ ನಂತರ ಅಲ್ಲಿಯ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ ಲೇಬರ್ ಪಾರ್ಟಿಗೆ ಅವರು ಸೇರಿರ್ತಾರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ ಪ್ರಸ್ತುತ ಇವರು ದೇಶದ ಶಿಕ್ಷಣ ಸಚಿವರಾಗಿ ಕೆಲಸವನ್ನ ಮಾಡ್ತಿದ್ರು ಅಷ್ಟೇ ಅಲ್ಲದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ನ್ಯೂಜಿಲೆಂಡ್ ದೇಶದಲ್ಲಿ ಆರೋಗ್ಯ ಸಚಿವರಾಗಿ ಅದನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಸೊ ಇಲ್ಲಿವರೆಗೂ ಪ್ರಧಾನಮಂತ್ರಿಗಳಾಗಿದ್ದಂತ ಜಸಿಂಡ ಅಡೇನಾ ಅವರು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದಿದ್ದಾರೆ ಅವರು ಅದನ್ನು ಘೋಷಣೆ ಮಾಡಿದ ನಂತರ ಕಾರ್ಮಿಕ ಪಕ್ಷ ಲೇಬಲ್ ಪಾರ್ಟಿಯ ಕ್ರಿಸ್ ಅವರಿಗೆ ಮತದಿಂದ ಆಯ್ಕೆ ಮಾಡಲಾಗಿದೆ ನ್ಯೂಜಿಲೆಂಡ್ನ ಮುಂದಿನ ಪ್ರಧಾನಮಂತ್ರಿಯಾಗಿ ನೆಕ್ಸ್ಟ್ ಪ್ರಧಾನಿ ಮೋದಿ ಅವರು ಈ ವಾರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದಾರೆ ಜನವರಿ ಇಪ್ಪತ್ತೊಂದರ ಪ್ರಚಲಿತ ವಿದ್ಯಮಾನ ಇದು ಆ ಪ್ರಧಾನಿ ಮೋದಿ ಅವರು ಕರ್ನಾಟಕದ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟಿದ್ದರು ಯಾದಗಿರಿ ಜಿಲ್ಲೆಯ ಕೊಡೇಕದಲ್ಲಿ ನೀರಾವರಿ ಕುಡಿಯುವ ನೀರು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಮಾಡಿರುತ್ತಾರೆ ಇನ್ನು ಜಲ ಜೀವನ್ ಮಿಷನ್ ಅಡಿಯಲ್ಲಿ ಯಾದಗಿರಿ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಜೀವನಿಗೆ ಯೋಜನೆಗೆ ಕೊಡೆಕಲ್ನಲ್ಲಿ ಶಂಕುಸ್ಥಾಪನೆಯನ್ನ ಮಾಡಿರ್ತಾರೆ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರದ ನಿರ್ದೇಶಕರಾಗಿ ಪ್ರವೀಣ್ ಶರ್ಮಾ ಅವರ ನೇಮಕ ಮಾಡಲಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಇರತಕ್ಕಂಥ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಅಥವಾ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂತ ಹೇಳ್ತೀವಿ ಇದರ ನಿರ್ದೇಶಕರನ್ನಾಗಿ ಪ್ರವೀಣ್ ಶರ್ಮಾ ಅವರನ್ನ ಆಯ್ಕೆ ಮಾಡಲಾಗಿದೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹೊರಡಿಸಿದ ಆದೇಶದ ಪ್ರಕಾರ ಶರ್ಮಾ ಅವರನ್ನ ಕೇಂದ್ರ ಸಿಬ್ಬಂದಿ ನಿಯೋಜನೆಯಡಿ ಐದು ವರ್ಷಗಳ ಅವಧಿಗೆ ಈ ಹುದ್ದೆಗೆ ನೇಮಕ ಮಾಡಲಾಗಿದೆ ಇವರು ಎರಡ್ ಸಾವಿರದ ಐದನೇ ಬ್ಯಾಚ್ನ ಭಾರತೀಯ ರಕ್ಷಣಾ ಸೇವೆಯ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿ ನೆಕ್ಸ್ಟ್ ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದ ಮುಕೇಶ್ ಅಂಬಾನಿ ಜಾಗತಿಕವಾಗಿ ಎರಡನೇ ಸ್ಥಾನದಲ್ಲಿ ಕಂಡುಬಂದಿದ್ದಾರೆ ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಲಿಯನಿಯರ್ ಗಳಾದ ಮುಖೇಶ್ ಅಂಬಾನಿ ಅವರು ಭಾರತೀಯರಲ್ಲಿ ಮೊದಲನೆಯವರಾಗಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅವರು ಮೈಕ್ರೋಸಾಫ್ಟ್ನ ಸತ್ಯನಡಲ್ಲಾ ಮತ್ತು ಗೂಗಲ್ನ ಸುಂದರಿ ಪಿಚೈ ಅವರನ್ನ ಹಿಂದಿಕ್ಕಿ ಸಾಧನೆಯನ್ನು ಮಾಡಿರ್ತಾರೆ ಇನ್ನು ಎನ್ ವಿಡಿಯಾದ ಸಿಇಒ ಆಗಿರ್ತಕ್ಕಂಥ ಜೆನ್ಸನ್ ಹುವಾಂಗ್ ಅವರು ಜಾಗತಿಕ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ ನೆಕ್ಸ್ಟ್ ದಾವೋಸ್ ಶೃಂಗಸಭೆ ನಡೀತಾ ಇದೆ ವಾರ್ಷಿಕವಾಗಿ ವಿಶ್ವ ಆರ್ಥಿಕ ವೇದಿಕೆಯ ಐವತ್ತ್ ಮೂರನೇ ಆವೃತ್ತಿ ಸ್ವಿಟ್ಜರ್ಲೆಂಡ್‌ನ ದಾವೋಸ್‌ನಲ್ಲಿ ದಾವೋಸ್ ನಲ್ಲಿ ನಡೆದಿದೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ಹೇಳ್ತೀವಿ ಡಬ್ಲ್ಯೂಇ ಎಫ್ ಅಂತ ಹೇಳಿದ್ರೆ ಇದರ ಥೀಮು ಕೋಆಪರೇಷನ್ ಇನ್ ದ ಫ್ರಾಗ್ಮೆಂಟೆಡ್ ವರ್ಲ್ಡ್ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಇವೆರಡು ಕೂಡ ಐವತ್ ಮೂರನೇ ಆವೃತ್ತಿ ಸ್ವಿಟ್ಜರ್ಲೆಂಡ್ನ ನ ದಾವೋಸ್ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ ದಾವೋಸ್ನ ಶೃಂಗಸಭೆ ಅಂತ ಹೇಳ್ತೀವಿ ಆ ಕೋಆಪರೇಷನ್ ಇನ್ ಎ ಫ್ರಾಗ್ಮೆಂಟೆಡ್ ವರ್ಲ್ಡ್ ಇದು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವ ಸಾಧ್ಯತೆಗಳಿವೆ ನೆಕ್ಸ್ಟ್ ಹಕ್ಕುಪತ್ರ ನೋಡಿ ಕರ್ನಾಟಕದ ರಾಜ್ಯದ ಕಂದಾಯ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಒಕ್ಕಲಿಗ ಪರಿಶಿಷ್ಟ ಜ ಜಾತಿಯ ಬಂಜಾರ ಅಂದ್ರೆ ಲಂಬಾಣಿ ಅಂತ ಹೇಳ್ತೀವಿ ಸಮುದಾಯದ ಐದು ಕುಟುಂಬಗಳಿಗೆ ಸಾಂಕೇತಿಕವಾಗಿ ಭೂಮಿ ಹಕ್ಕುಪತ್ರವನ್ನು ವಿತರಿಸಿದ್ದಾರೆ ಇದು ರೀಸೆಂಟ್ ಆಗಿ ಈ ವಾರ ನಡೆದಕ್ಕಂತ ಪ್ರಮುಖವಾದ ಅಪ್ಡೇಟ್ಸ್ ಆಗಿರುತ್ತೆ ನೆಕ್ಸ್ಟ್ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಇಪ್ಪತ್ ಮೂರನೇ ತಾರೀಕು ಜನವರಿ ಸಾವಿರದ ಎಂಟುನೂರ ತೊಂಬತ್ತೇಳರಂದು ಅವರ ಜನ್ಮ ಆಗುತ್ತೆ ಆಗಸ್ಟ್ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೈದರಂದು ಅವರು ನಿಧನರಾಗಿರ್ತಾರೆ ಜಾನಕಿನಾಥ್ ಬೋಸ್ ಅವರು ಅವರ ತಂದೆ ಪ್ರಭಾವತಿ ಅವರ ತಾಯಿ ಹದಿನಾಲ್ಕು ಮಕ್ಕಳಲ್ಲಿ ಒಂಬತ್ತನೆಯವರು ಸುಭಾಷ್ ಚಂದ್ರ ಬೋಸ್ ಅವರು ಸೊ ಸ್ವಾತಂತ್ರ್ಯ ಚಳುವಳಿಯ ವೇಳೆ ದೇಶ ಪ್ರೇಮ ಎಂಬ ಕಿಚ್ಚು ಹೊತ್ತಿಸಿದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೈದನೇ ಜನ್ಮದಿನವನ್ನ ಭಾರತದಲ್ಲಿ ಪರಾಕ್ರಮ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದೆ ಸೊ ದೇಶಭಕ್ತರದೆ ದೇಶಭಕ್ತರದ ದೇಶಭಕ್ತ ಎಂದು ಹೆಸರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಅವರನ್ನ ಗಾಂಧಿ ದೇಶಭಕ್ತರ ದೊರೆ ಅಂತ ಕರೆದಿದ್ರು ಸೊ ಮಾಡು ಇಲ್ಲವೇ ಮಡಿ ನೋಡಿ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಅನ್ನೋ ಚಳುವಳಿಯನ್ನ ಪ್ರಾರಂಭ ಮಾಡಿದ್ರು ಆ ಸಂದರ್ಭದಲ್ಲಿ ಮಾಡು ಇಲ್ಲವೇ ಮಡಿ ನುಡಿಗಟ್ಟನ್ನ ಕೊಟ್ಟಂತವರು ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಜೊತೆಗೆ ಸಾವಿರದ ಒಂಬೈನೂರ ನಲವತ್ ನಾಲ್ಕರಲ್ಲಿ ಆಜಾದ್ ಹಿಂದ್ ರೇಡಿಯೋ ಮೂಲಕ ಸಿಂಗಾಪುರದಿಂದ ಮಾತನಾಡಿದ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರನ್ನ ಮಾ ರಾಷ್ಟ್ರಪಿತ ಅಂತ ಮೊಟ್ಟ ಮೊದಲನೇ ಬಾರಿಗೆ ಕರೀತಾರೆ ರಾಜಪಥ ಮುಂತಾದ ಇದಕ್ ಬಂದು ಕರ್ತವ್ಯ ಕಥಾ ಅಂತ ಭಾರತ ಸರ್ಕಾರ ಮರುನಾಮಕರಣವನ್ನ ಮಾಡಿ ಅವರಿಗೆ ಗೌರವವನ್ನ ಸಲ್ಲಿಸ್ತಾ ಇದೆ ಸೊ ಕಲ್ಯಾಣ ಲೋಕ ಕಲ್ಯಾಣ ಗರ ಮಾರ್ಗ ಅಂತ ಮೊದಲು ಒಂದು ಹೆಸರಿದ್ದನ್ನ ಈ ಹೆಸರಿನಿಂದ ಮರುನಾಮಕರಣ ಮಾಡಲಾಗಿದೆ ಈ ಮೂಲಕ ನಮ್ಮ ನೇತಾಜಿ ಅವರಿಗೆ ಗೌರವವನ್ನ ಸಲ್ಲಿಸ್ಲಾಗ್ತಾ ಇದೆ